ರಾಯ್ಪುರ್ ಅಧಿವೇಶನಕ್ಕೆ ಹೋಗಿತ್ತು ಸರ್. ಕಳೆದ ಬಾರಿ ಉದಯಪುರದಲ್ಲಿ ಮಾಡಿದ್ರೆ ಅವೆಲ್ಲ ಅನುಷ್ಠಾನ ಬಹುತೇಕವಾಗಿ ಯಶಸ್ವಿಯಾಗಿ ಮಾಡಿದ್ರೆ, ಈ ಸರಿ ರಾಯ್ಪುರಲ್ಲಿ ಏನೆಲ್ಲ ಸರಿ? ರಾಯ್ಪುರ್ ಒಂದು ಹೊಸ ದಿಕ್ಕನ್ನು ಕೊಡ್ತಾ ಇದೆ. ರಾಷ್ಟ್ರದ ಎಲ್ಲ ವಿರೋಧ ಪಕ್ಷದ ಕೂಡ ಒಗ್ಗಟ್ಟಿನಿಂದ ಮುಂದಕ್ಕೆ 2024ಕ್ಕೆ ತಯಾರಾಗಬೇಕು. ಎರಡನೇದು, ದೇಶದಲ್ಲಿ ಏನು ನಡೀತಾ ಇದೆ ಇಲ್ಲ, ಈ ಭಾರತ್ ಜೋಡೋ ಸಂಬಂಧದಲ್ಲಿ ನಾವು ತೆಗೆದುಕೊಂಡಂತಹ ತೀರ್ಮಾನಗಳು, ಜನರ ವಿಚಾರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಕರ್ನಾಟಕದೇನು ಚರ್ಚೆ ಆಗಿಲ್ಲ. ಇಡೀ ರಾಷ್ಟ್ರ ಮಟ್ಟದ ಕೆಲವು ಪಾಲಿಸೀಸ್ನ 2024ಕ್ಕೆ ಏನು ಆಗಬೇಕು ಅನ್ನೋದು ಚರ್ಚೆ ಆಗಿದೆ. ಸೊ ನಾನು ಬರ್ತೀನಿ, ಬಂದು ವಾಪಸ್ಸು ಎಲ್ಲರನ್ನು ಕೂತ್ಕೊಂಡು ದೀರ್ಘವಾಗಿ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಪ್ರಚಾರಕ್ಕೆ ಯಾರೆಲ್ಲ ಹೈಕಮಾಂಡ್ ನಾಯಕರು ಬರ್ತಾರೆ ಅದನ್ನು ತಿಳಿಸ್ತೀವಿ. ಇದನ್ನು 3-4 ದಿನದಲ್ಲಿ ತೀರ್ಮಾನ ಮಾಡ್ತೀವಿ. ನಾವು ಆದಷ್ಟು ನಮಗೆ ನ್ಯಾಷನಲ್ ಲೀಡರ್ಸ್ ಬರ್ತಾರೆ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ಇದು ನಾವು ಆಳ್ತಾ ಮಾಡೋದು ನಾವಿಲ್ಲಿ. ಮೋದಿಯವರು ಬರುವುದಿಲ್ಲ, ಅಮಿತ್ ಶಾ ಬರುವುದಿಲ್ಲ, ಅವರು ನ್ಯಾಷನಲ್ ಲೀಡರ್ಸ್ ಯಾರು ಬಂದಿಲ್ಲ, ಆಳ್ತಾ ಮಾಡಿಲ್ಲ, ಮಾಡೋದು ನಾವು. ಸೊ ನಾವು ಹೆಚ್ಚಿಗೆ ಒತ್ತನ್ನ ಕೊಡ್ತೀವಿ. ಬಿಜೆಪಿ ನಾಯಕರು ಒಂದು ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ ಸರ್, ಕಾಂಗ್ರೆಸ್ನವ್ರಿಗೆ ರಾಷ್ಟ್ರೀಯ ನಾಯಕತ್ವ ಇಲ್ಲ, ಅದಕ್ಕಾಗಿ ನಮ್ಮಲ್ಲಿ ಟೀಕೆ ಮಾಡ್ತಾ ಇದ್ರೆ ನಮ್ಮ ಮೋದಿ ಇದಾರೆ, ಅಮಿತ್ ಶಾ ಇದಾರೆ. ಬಹಳ ಸಂತೋಷ. ಪಂಚಾಯತಿಗೂ ಕರ್ಕೊಂಡೋಗ್ಲಿ, ತಾಲೂಕು ಕರ್ಕೊಂಡೋಗ್ಲಿ, ಜಿಲ್ಲೆಗೂ ಕರ್ಕೊಂಡೋಗ್ಲಿ, ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡೋಗ್ಲಿ, ಅವ್ರ ಪಾರ್ಟಿ ಬಿಟ್ಟಿದ್ದು. ಡಬಲ್ ಇಂಜಿನ್ ಇದೆಯಲ್ಲ, ಎಲ್ಲಿ ಬೇಕಾದ್ರೆ ಆ ಗಾಡಿ ಓಡಿಸ್ಬೋದು. ಇವತ್ತು ಯತ್ನಾಳ್ ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ಸಾಬ್ರು ಯಾರೇ ಅಭ್ಯರ್ಥಿ ಆದರೂ ಅವ್ರಿಗೆ ಓಟ್ ಹಾಕ್ಬಿಡಿ ಅಂತ ಸರ್. ಅದಕ್ಕೆ ಉತ್ತರ ಕೊಡ್ತೀರಿ ನಡೀರಿ?